ಕಿರಿಕೀರ್ತಿ. ಇತ್ತೀಚಿನ ದಿನಗಳಲ್ಲಿ ಕಿರಿಕೀರ್ತಿ ಹೆಸರು ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಒಂದು ಅವರ ಪರ್ಸನಲ್ ಲೈಫ್ನಲ್ಲಾದಂಥ ಒಂದಷ್ಟು ಘಟನೆಗಳಿಂದ ಆಗಿರಬಹುದು, ಮತ್ತು ಅನಂತರದಲ್ಲಿ ಕೀರ್ತಿ ಅವರೇ ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಂಥದ್ದಾಗಿರಬಹುದು. ಮತ್ತು ಇದೀಗ ಕೀರ್ತಿ ಮತ್ತು ಅವರ ಪತ್ನಿ ಅರ್ಪಿತಾ ಅವರು ಡಿವೋರ್ಸ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಅವರಿಬ್ಬರು ಸಪ್ರೇಟ್ ಆಗಿದ್ದಾರೆ, ಮತ್ತು ಮಗ ಕೀರ್ತಿ ಅವರ ಪತ್ನಿ ಅರ್ಪಿತಾ ಅವರ ಸುಪರ್ದಿಯಲ್ಲಿದ್ದಾರೆ. ಬಟ್ ವೀಕೆಂಡ್ಸ್ನಲ್ಲಿ ಕೀರ್ತಿ ಅವರು ಕೂಡ ಅವರನ್ನು ಮೀಟ್ ಮಾಡ್ತಾರೆ, ಅಂದರೆ ಕೋ ಪೇರೆಂಟಿಂಗ್ ರೀತಿಯಲ್ಲಿ ಮಗನನ್ನು ಅವರು ಸಾಕ್ತಾ ಇದ್ದಾರೆ. ಮತ್ತು ಇದೀಗ ಇವರಿಬ್ಬರು ಬೇರಾದ ಮೇಲೆ ಕೀರ್ತಿ ಅವರು ಕೂಡ ಅವರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಫೋಕಸ್ಡ್ ಆಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಅವರೇ ಹೇಳ್ಕೊಂಡಿರೋ ಹಾಗೆ ಒಂದಷ್ಟು ಒಳ್ಳೆ ಬೆಳವಣಿಗೆಗಳಾಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇನ್ನೇನಿದ್ರೂ ಒಳ್ಳೆಯ ದಿನಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಒಳ್ಳೆಯದಾಗಲಿ ಅವ್ರಿಗೆ. ಇತ್ತ ಕೀರ್ತಿಯಿಂದ ದೂರಾದ ಮೇಲೆ ಅರ್ಪಿತಾ ಅವರು ಕೂಡ ತಮ್ಮ ಬದುಕನ್ನು ಅಚ್ಚುಕಟ್ಟಾಗಿ ಕಟ್ಕೊಳ್ತಾ ಇದ್ದಾರೆ. ಟ್ರೇಡಿಂಗ್ ವಿತ್ ಅರ್ಪಿತಾ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಟ್ರೇಡಿಂಗ್ ಮಾಡುವಂಥವರಿಗೆ ಬಹಳಷ್ಟು ಒಂದು ನಾಲೆಡ್ಜನ್ನು ಕೊಡುವಂಥದ್ದು, ಅವರನ್ನು ಎಜುಕೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಗೆಟ್ ಫಿಟ್ ವಿತ್ ಅರ್ಪಿತಾ ಅಂತ ಹೇಳಿ ಮತ್ತೊಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಫಿಟ್ನೆಸ್ ಜರ್ನಿಯಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ಟಿಪ್ಸನ್ನು ಕೊಡುವಂಥದ್ದಾಗಿರಬಹುದು, ಅವರಿಗೆ ಹೆಲ್ಪ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮತ್ತು ಸ್ವತಃ ಅರ್ಪಿತಾ ಅವರು ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ, ಫಿಟ್ನೆಸ್ ಕೋಚ್ ಆಗಿರೋದ್ರಿಂದ ಫಿಟ್ನೆಸ್ ಜರ್ನಿಯಲ್ಲಿ ಇರುವಂಥವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರು ಕೂಡ ಫಿಟ್ನೆಸ್ ಇಂಡಸ್ಟ್ರಿಯನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಫೋಕಸ್ಡ್ ಆಗಿದ್ದಾರೆ ತಮ್ಮ ಲೈಫ್ ಮೇಲೆ. ವೆಲ್ ಎಜುಕೇಟೆಡ್ ಆಗಿರುವಂಥ ಅರ್ಪಿತಾ ಅವರು ಈಗ ತಮ್ಮ ಕೆರಿಯರನ್ನು ಬಿಲ್ಡ್ ಮಾಡಿಕೊಳ್ಳುವಂಥ ಚಿತ್ತವನ್ನು ಹರಿಸಿದ್ದಾರೆ. ಯಾಕಂದರೆ ಅವರ ಮ್ಯಾರಿಡ್ ಲೈಫ್ನಲ್ಲಿ ಅವರೊಬ್ಬ ಹೌಸ್ ವೈಫ್ ಆಗಿದ್ದರು, ಮಗನ ಕಡೆ ಹೆಚ್ಚಾಗಿ ಅವರು ಫೋಕಸ್ಡ್ ಆಗಿದ್ದರು. ಬಟ್ ಇದೀಗ ಮ್ಯಾರಿಡ್ ಲೈಫ್ ಬ್ರೇಕ್ ಆದ ನಂತರದಲ್ಲಿ ಈಗ ತಮ್ಮ ಮೇಲೆ ತಾವು ಗಮನವನ್ನು ಕೊಟ್ಕೊಳ್ತಾ ಇದ್ದಾರೆ, ತುಂಬ ಫೋಕಸ್ಡ್ ಆಗಿ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದಷ್ಟು ಅಂದರೆ ಇವರ ಡಿವೋರ್ಸ್ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನುವಂಥ ಒಂದಷ್ಟು ಚರ್ಚೆಗಳಾಯಿತು. ಬಟ್ ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಡಿವೋರ್ಸ್ ಅಂತಂದರೆ ಅವರಿಬ್ಬರಿಗೂ ಸೆಟ್ ಆಗಲಿಲ್ಲ, ಅಥವಾ ಏನೋ ಒಂದು ಕಾರಣಕ್ಕೆ ಇಬ್ಬರು ಬೇರಾಗುವಂಥ ಒಂದು ಡಿಸಿಷನನ್ನು ತೆಗೆದುಕೊಂಡಿರ್ತಾರೆ, ಅದು ಇಬ್ಬರ ಒಂದು ಒಳ್ಳೆಯ ದೃಷ್ಟಿಯಿಂದ. ಸೊ ಹಾಗಾಗಿ ಡಿವೋರ್ಸ್ ಅನ್ನುವಂಥದ್ದು ಯಾವುದಕ್ಕೂ ಅಂತ್ಯ ಆಗಬಾರ್ದು, ಅದು ಮತ್ತೊಂದು ಜೀವನಕ್ಕೆ ಅದು ಪ್ರಾರಂಭ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಇಬ್ಬರು ಫ್ರೆಶ್ ಆಗಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಮಗನನ್ನು ಕೂಡ ಅಷ್ಟೇ ಕಾಳಜಿಯಿಂದ. ಯಾಕಂದರೆ ಅವರಿಬ್ಬರ ಸಪ್ರೇಟ್ ಆಗುವಂಥ ಒಂದು ಡಿಸಿಷನ್ ಮಗನ ಮೇಲೆ ಬೇರೆ ರೀತಿಯಾಗಿ ಪರಿಣಾಮ ಬೀರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮಗನನ್ನು ಕೂಡ ಅಷ್ಟೇ ಫೋಕಸ್ಡ್ ಆಗಿ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಇಬ್ಬರು ಕೂಡ. ಇನ್ಫ್ಯಾಕ್ಟ್ ಕೀರ್ತಿಯವರು ಕೂಡ ಮಗನಿಗೆ ತುಂಬ ಟೈಮ್ ಕೊಡ್ತಾ ಇದ್ದಾರೆ, ಅಂದರೆ ವೀಕೆಂಡಲ್ಲಿ ಮಗನ ಜೊತೆ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅರ್ಪಿತಾ ಕೂಡ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಜೊತೆಗೆ ಅವರ ಒಂದು ಕೆರಿಯರ್ಗೆ ಕೂಡ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮನ್ನು ಕೊಡ್ತಾ ಇದ್ದಾರೆ. ಸೊ ಸದ್ಯ ಅರ್ಪಿತಾ ಅವರು ಕೂಡ ತಮ್ಮ ಕೆರಿಯರನ್ನು ಬಿಲ್ಡ್ ಮಾಡಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ.